ವಿದ್ಯಾಕಾಶಿ ಎಂದು ಕರೆಯಲ್ಪಡುವ ಧಾರವಾಡದ ಶಿಕ್ಷಣದ ವ್ಯವಸ್ಥೆ ಎಷ್ಟೊಂದು ಹಾಳಾಗಿದೆ ಎಂಬುದು ಪದೇ ಪದೇ ಗೊತ್ತಾಗುತ್ತಿದೆ. ಕಳೆದ 2-3 ವರ್ಷಗಳಿಂದಲೂ ಕಳಪೆ ಮಟ್ಟದಲ್ಲಿ SSLC ಫಲಿತಾಂಶ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಚಿವ ಸಂತೋಷ್ ಲಾಡ್ DDPI SS ಕೆಳದಿಮಠ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಯಾವುದೇ ಮಾಹಿತಿಯನ್ನು ಕೇಳಿದರೂ ಕೂಡ ಸುಳ್ಳು ಸುಳ್ಳು ನೀಡುತ್ತಿರುವುದಲ್ಲದೆ ಬೇರೆ ವಿಷಯಕ್ಕೆ ಮಾರ್ಪಾಡು ಮಾಡುವುದನ್ನೇ ರೂಢಿಸಿಕೊಂಡಿದ್ದೀರಿ. ಒಂದಿಷ್ಟು ವಿಷಯಗಳನ್ನು ಹೊರತುಪಡಿಸಿದರೆ ನಿಖರವಾದ ಮಾಹಿತಿ ನಿಮ್ಮಲ್ಲಿ ಇರಲ್ಲ. ಧಾರವಾಡ ಲಕ್ಷಾಂತರ ವಿದ್ಯಾರ್ಥಿಗಳು ಓದಲು ಬರುತ್ತಾರೆ, ಆದರೆ ಇಂಥ ಸ್ಥಿತಿಯಲ್ಲಿ ಕಳಪೆ ಮಟ್ಟದಲ್ಲಿ ಫಲಿತಾಂಶ ಬರುವುದರಿಂದ ನಾನು ಸಚಿವನಾಗಿ ಇರುವುದು ನನಗೆ ಬೇಸರ ಮೂಡಿಸುತ್ತದೆ ಎಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿಯೂ DDPI ಅವರು ಸಮಗ್ರವಾದ ಮಾಹಿತಿಯನ್ನು ನೀಡದೆ ಬೇರೆ ಬೇರೆ ಥರದ ವಿವರವನ್ನು ನೀಡುತ್ತಿರುವುದು ಕಂಡುಬಂದಿತು. ಇದರಿಂದ ರೋಸಿ ಹೋದ ಸಚಿವ ಸಂತೋಷ್ ಟಾಡ್ ಅವರು ಅವರನ್ನು ಸರಿಯಾಗಿ ಪಾಠ ತೆಗೆದುಕೊಂಡರಲ್ಲದೆ ಅವರಿಗೆ ಬುದ್ಧಿವಾದ ಹೇಳಿ ಮುಂಬರುವ ದಿನದಲ್ಲಿ ಫಲಿತಾಂಶ ಸರಿಯಾಗದಿದ್ದರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ನಾನು ಟೀಚಿಂಗ್ ಕರೆಕ್ಟ್ ಇದೆಯಲ್ಲೋ, ಮಕ್ಕಳಿಗೆ ಕರೆಕ್ಟ್ ಅನಲೈಸ್ ಆಗ್ತದೆ ಅಂತ ಇದನ್ನು ಚೆಕ್ ಮಾಡೋಕೆ ನಿಮ್ಗೆ ಇದೆಯಾ, ಮೆಜರ್ಸ್ ಇದೆ ಅಂತ ಕೇಳಿದೆ. ಹಾಂ, ಮಾಡ್ಬೋದು ಸರ್. ಹೆಡ್ ಮಾಸ್ಟರ್ ಅವ್ರಿಗೆ ಜವಾಬ್ದಾರಿ ಇದೆ ಸರ್, ಅವರು ಮಾಡ್ಬೇಕು ಹೇಳಿ ಸರ್. ಹೆಡ್ ಮಾಸ್ಟರ್ ಸೇರಿದ್ರೆ ಚೆಕ್ ಮಾಡ್ರಿ ಯಾರು? BO ಸರ್. BO ಸೇರಿದ್ರೆ ಚೆಕ್ ಮಾಡ್ರಿ ಯಾರು? DDPI. ಅದಕ್ಕೆ ಒಂದು ಮಾನದಂಡ ಬೇಕಂತ ಹೇಳ್ತಿರೋದು. ಹಾಂ, ನಮ್ಮ ಜೊತೆ ಕೂತ್ಕೊಳ್ರಿ, ನಮ್ಮ ಜೊತೆನೂ ಚರ್ಚೆ ಮಾಡಿ, ನಮ್ಮದು ಇನ್ಪುಟ್ಸ್ ತೊಗೊಳ್ರಿ, ಶಾಸಕರದ ಇನ್ಪುಟ್ಸ್ ತೊಗೊಳ್ರಿ, DC ಅವ್ರದ್ದು ಇನ್ಪುಟ್ಸ್ ತೊಗೊಳ್ರಿ. ಆಮೇಲೆ ಎಲ್ಲದಕ್ಕಿಂತ ನಾಚಿಕೆ ಆಗ್ತಕ್ಕಂಥ ಇಡೀ ದೇಶಕ್ಕೆ ಇಲ್ಲಿ ನಾವು ಟ್ಯೂಷನ್ ಕಲಿಸೋರು, ನಾವು ಇಡೀ ದೇಶಕ್ಕೆ ಆ ಒಂದೇ ಒಂದು ಅದು ಯಾವುದೋ ಏರಿಯಾ ರೋಡ್ನಾಗ ಇರ್ತಕ್ಕಂಥ ಸತ್ತಾಪುರ 100,000 ಹುಡುಗರು ಇರಲಿ. ಹಾಂ, ಇಲ್ಲಿದ್ದು ನಾವು 28% ಬರ್ತೀವಿ ಅಂದ್ರೆ ನಾವು ನಾನು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಇವ್ರ MLAಗಳಾಗಿ ನಾವೆಲ್ಲ ಎಲ್ಲ ಹೋಗಿ ಮುಳುಗ್ಬೇಕು ನಾನು. ಹಾಂ, ಈಗ ಈ ವರ್ಷ ಪ್ರಯತ್ನ ಮಾಡ್ತೀವಿ ಸರ್. ಏನು ಅಲ್ರಿ, ಅದಕ್ಕೆ ನಮ್ಮನ್ನ ಕರ್ಕೊಂಡ್ ಪ್ರಯತ್ನ ಮಾಡಿದ್ರೆ ಆದ್ರೆ ನೀವು ಸ್ವಂತ ಏನ್ ಪ್ರಯತ್ನ ಮಾಡ್ತೀರಿ ಹೇಳಿ? ಕೇಳಿದ್ರೆ ಡಾಟಾ ಇರೋದಲ್ಲ, ಸುಮ್ಮನೆ ನೀವೇ ಹೇಳ್ತೀರಿ. ಪ್ಲೀಸ್ ಇನ್ವಾಲ್ವ್ ಎವ್ರಿಬಡಿ. ಯು ಆರ್ ಸಪೋಸ್ ಟು ಕಮೆಂಟ್ ಯುವರ್ ಪ್ರೆಸೆಂಟೇಷನ್ ಸರ್. ಹಿಂಗಾಗಿದೆ, ಹಿಂಗೆ ಮಾಡ್ತೀವಿ, ಏನು ಅವಾಗ ಕೇಳಿದ್ರೆ ಇಷ್ಟು ಹೇಳ್ತೀರಿ ಡೀಟೇಲ್ಸ್. ಏನು ಹೇಳ್ತೀರಿ ಹೇಳಿ ನೀವು? ಬಿಲ್ಡಿಂಗ್ ಐತೆ, ಇಷ್ಟು ಶಾಲೆಗಳು ಬೀಳ್ತವೆ, ಬಿಲ್ಡಿಂಗ್ ಐತೆ, ಇಷ್ಟು ಶಾಲೆಗಳಿದ್ದಾವೆ, ಇವು ಹೋಗ್ಬಿಡೋದು ಅಟೆ. ಇಷ್ಟು ನಾವು ಬಿಡಿಸಿ ಕೇಳಿದ್ರೆ ಇವೆಲ್ಲ ಉಳಚ್ ಹೇಳಿರಲಿ, ಎಲ್ಲಿ ಹೇಳ್ತೀರಿ ನೀವು? ಎಲ್ಲ ಶಾಲೆಗಳಲ್ಲಿ ಅವನ್ನ ಹೋಗ್ಸೋಕಾಯ್ದು ಮತ್ತೆ ಹೆಣ್ಮಕ್ಳು ತಂಗ ಮಾಡಿದ್ದಾರೆ, ನೋಡಲ್ ಅಬ್ಸರ್ವ್ ಮಾಡಿದ್ರು. ಅವರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಾರೆ? ಯಾರು ಮಾಡ್ಯಾರ ಶಾಲೆಗಳಲ್ಲಿ? ಮಾಡ್ತಾ ಇದ್ದಾರೆ. ಯಾವ ಶಾಲೆ ಮಾಡ್ಯಾರ?